ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಬ್ಲಾಗ್ಸ್. ಇವತ್ತು ನಾನು ಮಾವಿನ ಹಣ್ಣಿನಿಂದ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ತುಂಬಾ ಸಿಂಪಲ್ ಆಗಿರುತ್ತೆ, ಅಷ್ಟೇ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಎರಡು ಮಾವಿನ ಹಣ್ಣು ತುಂಬಾ ಹಣ್ಣಾಗಿರೋದು ತಗೊಂಡಿದ್ದೀನಿ. ಇವಾಗ ನಾವು ನೀಟಾಗಿ ಇದನ್ನ ಕಟ್ ಮಾಡ್ಕೊಂಬಿಡೋಣ. ಇವಾಗ ನೋಡಿ, ತೊಳೆದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನ ಸ್ಪೂನ್ ಇಂದ ನೀಟಾಗೆಲ್ಲ ತಕ್ಕೊಂಡು ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಬಿಡೋಣ. ಬರೀ ಈ ಥರ ತಗೊಳ್ಳಿ ನೋಡಿ, ಈ ಥರ ನೀಟಾಗೆ ಚಿಪ್ಪೆಯಿಂದ ತಕ್ಕೊಂಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾವು ಮನೇಲೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನಾವೇ ಮನೇಲಿ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು ಐಸ್ ಕ್ರೀಮು. ಮತ್ತು ಕಲರು ನೋಡಿ, ಎಷ್ಟು ಸಖತ್ತಾಗಿದೆ. ಬೇರೆ ನಾವು ಫುಡ್ ಕಲರು ಇದಕ್ಕೆ ಯೂಸ್ ಮಾಡೋಂಗಿಲ್ಲ, ಯಾಕೆ ಇದೇ ಕಲರ್ ಚೆನ್ನಾಗಿದೆ. ನೋಡಿ, ಮಾವಿನ ಹಣ್ಣನ್ನೆಲ್ಲ ನೀಟಾಗಿ ಇದರೊಳಗಡೆ ತೆಗೆದು ಹಾಕೊಂಡಿದ್ದೀನಿ. ಇದು ರುಬ್ಕೊಳ್ಳೋಕ್ಕಿಂತ ಮುಂಚೆ ನಾವು ಎರಡು ಗ್ಲಾಸ್, ನೋಡಿ, ಎರಡು ಮಾವಿನ ಹಣ್ಣಿಗೆ ನಾನು ಎರಡು ಗ್ಲಾಸ್ ಹಸಿ ಹಾಲು ತೊಗೊಳ್ತಾ ಇದ್ದೀನಿ. ಯಾವುದೇ ಹಾಲಾದರೂ ಪರವಾಗಿಲ್ಲ. ನೋಡಿ, ಇವಾಗ ಕರೆಕ್ಟಾಗಿ ಎರಡು ಗ್ಲಾಸ್ನ ನಾವು ಕಾಯಕ್ಕೆ ಇಟ್ಕೊಂಬಿಡೋಣ. ಇವಾಗ ನೋಡಿ, ಒಂದು ಪಾತ್ರೆಗೆ ನಾನು ಎರಡು ಗ್ಲಾಸ್ ಅಷ್ಟು ಹಾಲು ಹಾಕಿ ಕಾಯಿಸ್ಕೊಂಬಿಡ್ತೀನಿ. ಇವಾಗ ನೋಡಿ, ಇದು ಎರಡನೇ ಗ್ಲಾಸ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗೆ ಕಾದು ಎರಡು ಗ್ಲಾಸ್ ಹಾಕಿರೋ ಹಾಲು ಒಂದು ಗ್ಲಾಸ್ ಹಾಕಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕಾಯಿಸ್ಕೊಂಡು ಕುದಿಸ್ಕೊಳ್ಳೋಣ. ಇವಾಗ ನೋಡಿ, ಹಾಲು ಕಾಯಕ್ಕಿಟ್ಟಾದ್ಮೇಲೆ ನಾವು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಇದಕ್ಕೆ ಸಕ್ಕರೆ ಹಾಕೊಳ್ತಾ ಇದ್ದೀನಿ. ಯಾಕಂದರೆ ಮಾವಿನ ಹಣ್ಣು ಸಿಹಿ ಇರುತ್ತಲ್ವ, ಅದಕ್ಕೋಸ್ಕರ ಬರೀ ಕಡಿಮೆ ಹಾಕೊಂಡಿದ್ದೀನಿ. ನೋಡಿ, ಮೂರು ಸ್ಪೂನ್ ಹಾಕೊಂಡಿದ್ದೀನಿ. ಇವಾಗ ನೋಡಿ, ಹಾಲು ಕುದಿ ಹತ್ತಿದೆ. ನೋಡಿ, ಇವಾಗ ನಾನು ಹಾಕಿರೋ ಎರಡು ಗ್ಲಾಸು ಸ್ವಲ್ಪ ಹೊತ್ತೊಂದು 5-10 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡೋಣ. ಹಂಗೆ ಕುದ್ದು ಕುದ್ದು ಸ್ವಲ್ಪ ಕಡಿಮೆ ಆಗುತ್ತೆ, ಆವಾಗ ನಾವು ಹಾಕೊಳ್ಳೋಕ್ಕೆ ಚೆನ್ನಾಗಿ ಬರುತ್ತೆ ಇದು. ಇವಾಗ ನೋಡಿ, ಹಾಲು ಕುದ್ದು ಕುದ್ದು ನೋಡಿ ಒಂದು ಗ್ಲಾಸ್ ಅಷ್ಟು ಆಗಿದೆ. ಇವಾಗ ನಾವು ಮಾವಿನ ಹಣ್ಣನ್ನ ರುಬ್ಕೊಂಬಿಡೋಣ. ಇದನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ. ಇವಾಗ ನೋಡಿ, ಮಾವಿನ ಹಣ್ಣನ್ನ ರುಬ್ಕೊಂಬಿಡೋಣ. ಇವಾಗ ನೋಡಿ, ಮಾವಿನ ಹಣ್ಣನ್ನ ನುಣ್ಣಗೆ ರುಬ್ಕೊಂಬಿಟ್ಟಿದ್ದೀನಿ. ಇವಾಗ ತಣ್ಣಗಾಗಿರೋ ಹಾಲನ್ನ ಇದಕ್ಕೆ ಹಾಕಿ ಇನ್ನೊಂದ್ಸತಿ ಇದನ್ನ ರುಬ್ಕೊಂಬಿಡೋಣ. ಇವಾಗ ಇವಾಗ ನೋಡಿ, ನಾನು ಎಷ್ಟು ಹಾಲು ಕುದಿಸ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರ್ಸೋಕ್ಕೋಸ್ಕರ ನೋಡಿ, ಎರಡು ಗ್ಲಾಸ್ ತಗೊಂಡಿದ್ದೆ. ಕರೆಕ್ಟಾಗಿ ನೋಡಿ, ಒಂದು ಗ್ಲಾಸ್ ಆಗಿದೆ. ಇವಾಗ ಇದು ತಣ್ಣಗಾಗಿದೆ. ಇದನ್ನ ಈ ಮಾವಿನಕಾಯಿ ರುಬ್ಬಿರ್ದೀವಲ್ಲ ಹಣ್ಣು, ಅದಕ್ಕೆ ಹಾಕೊಂಡು ಇನ್ನೊಂದ್ಸತಿ ಸುಮ್ಮನೆ ಒಂದ್ಸತಿ ರೌಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಹಾಲು ಹಾಕಿದ್ಮೇಲೆ ಹೆಂಗಿದ್ರು ಪೇಸ್ಟ್ ಮಾಡ್ಕೊಂಬಿಡಿದ್ದೀನಿ ಮಾವಿನ ಹಣ್ಣ, ಸುಮ್ಮನೆ ಒಂದು ರೌಂಡ್ ಆಡಿಸ್ಕೊಳ್ಳೋಣ. ಇವಾಗ ನೋಡಿ, ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀವಲ್ಲ, ಇವಾಗ ನಾವು ಐಸ್ ಕ್ಯಾಂಡಿ ಮೋಲ್ಡ್ಗೆ ನಿಧಾನವಾಗಿ ಒಂದು ಚಿಕ್ಕದು ಸ್ಪೂನ್ ಥರ ಇಟ್ಕೊಂಡು ಹಾಕೋಣ. ಈಗ ಇದು ಮಿನಿಮಮ್ ಅಂದರೂ 8 ಇಲ್ಲಾಂದರೆ 10 ಬರಿದ್ರೆ ತುಂಬ ಸಖತ್ತಾಗಿ ಬರುತ್ತೆ. ನೋಡಿ, ಇದಕ್ಕೆ ನಾನು ಯಾವುದೇ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಎಷ್ಟು ಚೆನ್ನಾಗಿ ಕಲರ್ ಇದೆ ನೋಡಿ. ನೋಡಿ, ಇಷ್ಟು ಗಟ್ಟಿಗಿದ್ರೇ ಐಸ್ ಕ್ಯಾಂಡಿ ತುಂಬ ಚೆನ್ನಾಗಿ ಬರೋದು, ತುಂಬ ತೆಳ್ಳಗಾಗ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಐಸ್ ಕ್ಯಾಂಡಿಗೆ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನು ಒಂದ್ಸತಿ ಈ ಥರ ಕುತ್ಕೊಳ್ಳೋಣ, ಯಾಕಂದ್ರೆ ನೀಟಾಗಿ ಕೆಳಗಡೆವರೆಗೂ ಇಟ್ಕೊಳುತ್ತೆ. ಇವಾಗ ನೋಡಿ, ಮೇಲೆ ನಾವು ಒಂದು ಫಾಯಿಲ್ ಪೇಪರ್ ಹಾಕಿ ಈ ಥರ ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ, ಟೈಟಾಗಿ ಹಾಕೊಳ್ಳಿ. ನೋಡಿ, ಇವಾಗ ಇಷ್ಟು ಇನ್ನೊಂದ್ಸತಿ ಟೈಟಾಗಿ ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ನಾವು ನೋಡಿ, ಐಸ್ ಕ್ರೀಮ್ದು ಸ್ಟಿಕ್ ಇದೆ ನೋಡಿ, ಅದನ್ನು ನಿಧಾನವಾಗಿ ಒಂದು ಚಾಕುವಿಂದ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿಕೊಂಡು ಈ ಥರ ಸ್ಟಿಕ್ನ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಕುತ್ಕೊಳ್ಳುತ್ತೆ. ನಿಧಾನವಾಗಿ ಕಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅರ್ಧ ಹೋಗ್ಬಿಡ್ತೀವಿ. ತುಂಬ ಸ್ಮೂತಾಗಿರುತ್ತೆ ನೋಡಿ ಇದು. ಇವಾಗ ನೋಡಿ, ಎಲ್ಲ ನೀಟಾಗಿ ಸ್ಟಿಕ್ ಎಲ್ಲ ಫಿಕ್ಸ್ ಮಾಡಿದ್ದೀನಿ. ಇದನ್ನ 8-10 ಅವರು ಫ್ರೀಸರಲ್ಲಿ ಇಟ್ಬಿಡೋಣ. ಇವಾಗ ಇವಾಗ ನೋಡಿ, ಫ್ರೀಸರಲ್ಲಿ ನಾನು ಇದನ್ನ 8-10 ಗಂಟೆ ಇಟ್ಟಿದ್ದೀನಿ, ಅಂದರೆ 10 ಅವರ್ಸೇ ಇಟ್ಟಿದ್ದೀನಿ. ಇದನ್ನು ಓಪನ್ ಮಾಡೋಣ. ನೋಡಿ, ಸಖತ್ತಾಗಿ ಬಂದಿದೆ ಕಲರ್ ಅಂತೂ. ಇವಾಗ ಇದನ್ನು ಒಂದೊಂದಾಗಿ ತಕ್ಕೊಳ್ಳೋಣ. ಇವಾಗ
ನೋಡಿ ಈ ಥರ ಮೆತ್ತಗೆ ತಕ್ಕೊಳ್ಳಿ. ಅದು ತೆಗೆದು ಒಂದು ಎಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ. ನೋಡಿ ಸೂಪರ್ ಆಗಿರೋ ಮ್ಯಾಂಗೋ ಐಸ್ ಕ್ಯಾಂಡಿ ರೆಡಿಯಾಗಿದೆ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.